ಜೈ ಜಿನೇಂದ್ರ ಎಲ್ಲರಿಗೂ. ಇವಾಗ ನಾವು ಭಕ್ತಾಮರದ ಮೊದಲನೇ ಶ್ಲೋಕವನ್ನು ನೋಡೋಣ. ಭಕ್ತಾಮರ ಸ್ತೋತ್ರ ಮೊದಲನೆಯದನ್ನು ನೋಡೋಣ. ಇದನ್ನ ಪದ ಪದವಾಗಿ ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನು ನೋಡೋಣ. ನಂತರ ರಾಗವಾಗಿ ಹೇಗೆ ಹಾಡೋದನ್ನು ನೋಡೋಣ. ಭಕ್ತಾಮರ ಪ್ರಣತ ಮೌಲಿ ಮಣಿಪ್ರಭಾಣ ಮುದ್ಯೋತಕಂ ದಲಿತ ಪಾಪ ತಮೋವಿತಾನಂ ಸಮ್ಯಕ್ ಪ್ರಣಮ್ಯ ಜಿನಪಾದ ಯುಗಂ ಯುಗಾದ ವಾಲಂಬನಂ ಭವಜಲೆ ಪತತಾಂ ಜನಾನಂ. ರಾಗವಾಗ ಹಾಡಿದ್ರೆ ಈಗ ಬರುತ್ತೆ. ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣ ಮುದ್ಯೋತಕಂ ದಲಿತ ಪಾಪ ತಮೋವಿತಾನಂ ಸಮ್ಯಕ್ ಪ್ರಣಮ್ಯ ಜಿನಪಾದ ಯುಗಂ ಯುಗಾದ ವಾಲಂಬನಂ ಭವಜಲೆ ಪತತಾಂ ಜನಾನಾಂ. ಇವಾಗ ಆ ಶ್ಲೋಕದ ಅನ್ವಯ ಅರ್ಥವನ್ನು ನೋಡೋಣ. ಭಕ್ತ ಅಂದರೆ ಭಕ್ತರಾದ, ಅಮರ ದೇವತೆಗಳ, ಪ್ರಣತ ಅವನತವಾದ, ಮೌಲಿ ಶಿರಸ್ಸುಗಳ, ಮಣಿ ಮಣಿಗಳ, ಪ್ರಭಾಣ ಪ್ರಭೆಗಳಿಗೆ, ಉದ್ಯೋತಕಂ ಉದ್ದೀಪಕವಾದ, ದಲಿತ ಪಾಪ ತಮೋವಿತಾನಂ ದಲಿತ ಅಂದರೆ ನಾಶ ಮಾಡಲ್ಪಟ್ಟ, ಪಾಪ ಪಾಪವೆಂಬ ತಮ್ಮ ಅಂಧಕಾರ, ತಮಃ ಅಂದರೆ ಅಂಧಕಾರದ, ವಿತಾನಂ ವಿಸ್ತಾರವುಳ್ಳ, ಯುಗಾದೌ ಯುಗದ ಪ್ರಾರಂಭದಲ್ಲಿ, ಭವಜಲೆ ಭಾವವೆಂಬ ಸಂಸಾರವೆಂಬ ಜಲೆ ನೀರಿನಲ್ಲಿ ಅಂದರೆ ಸಾಗರವೆಂಬ ಸಂಸಾರದಲ್ಲಿ ಅಂತಾರೆ, ಪತತಾಂ ಬೀಳುವಂತಹ, ಜನಾನಾಂ ಜನರಿಗೆ, ಆಲಂಬನಂ ಆಶ್ರಯವಾಗಿರುವ, ಜಿನಪಾದ ಯುಗಂ ಜಿನಸ್ವಾಮಿ ಜಿನಸ್ವಾಮಿಯ, ಪಾದ ಪಾದ ಅಂತಾನೆ, ಯುಗಂ ದ್ವಯವನ್ನು ಅಂದರೆ ಎರಡನ್ನು, ಸಮ್ಯಕ್ ಅಂದರೆ ಚೆನ್ನಾಗಿ, ಪ್ರಣಮ್ಯ ಪ್ರಣ ನಮಸ್ಕರಿಸಿ, ಸ್ತೋಷೆ ಸ್ತುತಿ ಮಾಡುವನು. ಇದಕ್ಕೆ ತಾತ್ಪರ್ಯವನ್ನು ನೋಡೋಣ. ತಾತ್ಪರ್ಯ ಬಂದು ಗ್ರಂಥಕಾರರಾದ ಶ್ರೀ ಮಾನತುಂಗಾಚಾರ್ಯರು ಮಂಗಲಾಚರಣೆಯನ್ನು ಮಾಡುತ್ತಾ ತಾನು ಜಿನೇಂದ್ರ ಸ್ತುತಿಯನ್ನು ಮಾಡುವೆನು ಎಂದು ಪ್ರತಿಜ್ಞೆ ಮಾಡುತ್ತಾರೆ. ನಾನು ಜಿನಪಾದ ಯುಗವನ್ನು ಚೆನ್ನಾಗಿ ನಮಸ್ಕರಿಸಿ ಸ್ತೋತ್ರ ಮಾಡುತ್ತೇನೆ. ಆ ಜಿನೇಂದ್ರನಿಗೆ ದೇವತೆಗಳೆಲ್ಲ ನಮಸ್ಕರಿಸುತ್ತಾರೆ. ಆಗ ಬಗ್ಗೆದ ಅವರ ಶಿರಸ್ಸುಗಳಿಂದ ಮಣಿಪ್ರಭೆಗಳು ಹೊರಡುತ್ತವೆ. ಆ ಪ್ರಭೆಗಳನ್ನು ಜಿನಪಾದ ಯುಗವು ಮತ್ತಷ್ಟು ಉದ್ವೀಪನಗೊಳಿಸುತ್ತದೆ ಮತ್ತು ಆ ಪಾದ ಯುಗವೇ ಪಾಪವೆಂಬ ಕತ್ತಲೆ ರಾಶಿಯನ್ನು ನಾಶಗೊಳಿಸುತ್ತದೆ. ಯುಗಾರಂಭಕ್ಕೆ ಸಂಸಾರ ಸಮುದ್ರದಲ್ಲಿ ಬಿದ್ದು ಗೋಳಾಡುತ್ತಿರುವ ಜನರಿಗೆ ಅದು ಹಿಡಿದುಕೊಂಡು ಮೇಲೇರಲು ಆಶ್ರಯವಾಗಿರುತ್ತದೆ. ಅಂತಹ ಜಿನೇಶ್ವರನ ಪಾದಗಳನ್ನು ನಮಸ್ಕರಿಸಿ ಸ್ತುತಿಸುತ್ತೇನೆ. ಇದು ಮೊದಲನೇ ಶ್ಲೋಕ ಆಗಿದೆ.